ಯಾಕ್ಷ್ವೇತು ಹಂಗೆ ನೋಡ್ತಾ ಇದೀಯಾ? ನಾನು ಏನು ಕೇಳ್ತೀನಿ ಅಂತ ನನ್ನ ಕಣ್ಣು ನೋಡಿದ್ರೆ ಗೊತ್ತಾಗ್ತಿಲ್ವಾ? ಅಯ್ಯೋ, ನನಗೆ ಕನ್ನಡನೇ ಸರಿಯಾಗಿ ಓದಕ್ಕೆ ಬರಲ್ಲ, ಇನ್ನು ಕಣ್ಣು ಒಳಗಿರೋದನ್ನೆಲ್ಲ ಓದ್ತೀನ? ಅಯ್ಯೋ ದೇವ. ರಂಜಿತ್, ನಿಜ ಹೇಳಿ. ಏನ್ ನೀನು ಹಣ ಕದ್ದಿರೋದು ನಿಜನಾ? ಏ, ಯಾವ ಹಣನೇ? ಯಾವ ಹಣ? ಯಾವ ಹಣದ ಬಗ್ಗೆ ಮನೆಯಲ್ಲಿ ಚರ್ಚೆ ನಡೀತಾ ಇದೆಯೋ ಆ ಹಣ. ನೀನೇನಾದ್ರೂ ಅದನ್ನ ತಗೊಂಡಿದ್ಯಾ? ಲೇ, ನಿನಗೆ ನನ್ನ ಮೇಲೆ ಅನುಮಾನ ಅಲ್ಲ. ನೋಡು, ನಾನು ದುಡ್ಡನ್ನೇ ನೋಡಿಲ್ಲ, ಇನ್ನು ತಗೊಳ್ಳೋ ದೂರದ ಮಾತು. ನೋಡು, ಬೆಣ್ಣೆಯಿಂದ ಕೂದಲು ತೆಗೆಯೋ ಹಾಗೆ ಸುಳ್ಳು ಹೇಳೋದು ನಿನಗೆ ತುಂಬ ಸುಲಭ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಜ ಹೇಳು. ಅಯ್ಯೋ ತಾಯಿ, ನನಗೂ ಅದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ, ಈಗಲೇ ಗೊತ್ತಾಗಿದ್ದು. ನಿಜನಾ ರಂಜಿತ್? ಈಗಾಗಲೇ ನಿನ್ನಿಂದ ನನ್ನ ಮಾನ ಮರ್ಯಾದೆ ಹೋಗಿದೆ, ನಿಂದಂತೂ ಮೊದಲೇ ಹೋಗಿದೆ. ಇನ್ನೂ ಅವಮಾನ ಆಗೋ ಹಾಗೆ ಮಾಡಬೇಡ. ನಿನ್ನ ತಲೆ ಕೆಟ್ಟಿದ್ರೆ ಜೊತೆಗೆ ನನ್ನ ತಲೆನೂ ಕೆಡ್ಸಕ್ಕೆ ಬರಬೇಡ. ನಾನು ಯಾವ ಹಣನೂ ನೋಡಿಲ್ಲ, ಯಾವ ಕಾಸನ್ನೂ ಕದ್ದಿಲ್ಲ. ಏ, ಯಾವತ್ತೋ ಜಮಾನದಲ್ಲಿ ಒಂದತ್ತೋ 20 ರೂಪಾಯಿ ಕದ್ದಿರೋದಕ್ಕೆ ನನ್ನ ಪರ್ಮನೆಂಟ್ ಆಗಿ ಕಳ್ಳನೇ ಮಾಡ್ತಾ ಇದ್ದೀರಾ ನೀವು? ಇಲ್ಲ, ನನ್ನ ಕರ್ಮ. ಮನೇಲಿ ಒಂದು ಚಿಕ್ಕ ವಸ್ತು ಕಳೆದೋದ್ರು ಎಲ್ಲರೂ ನನ್ನೇ ನೋಡ್ತಾರೆ. ಮನೇಲಿ ನನಗಿಂತ ದೊಡ್ಡ ದೊಡ್ಡ ಕಳ್ಳರಿದ್ದಾರೆ ಅಂತ ಎಲ್ಲ ಮರ್ತ್ಬಿಟ್ಟವ್ರೆ. ತಟ್ಟೆಲಿ ತಿಂದ್ರನ್ನ ಬಿಟ್ಟು ಬೆಡ್ ಚಿಪ್ ದೊಡ್ಡ ಇಟ್ಕೊಂತಾರೆ. ನಿನ್ನ ಕಣ್ಣಲ್ಲಿರೋ ಪ್ರಶ್ನೆನ ನಾನು ಓದ್ದೆ ಬಿಡಪ್ಪ. ಓದಿದ್ದೀರಾ ಅಂದಮೇಲೆ ಅದು ಎಲ್ಲಿದೆಯೋ ಅದನ್ನು ತಂದ್ಕೊಡಿ. ನೋಡಿ ಚಂದು, ನಮ್ಮ ತಾಯಣೆ ಮಾಡಿ ಹೇಳ್ತಾ ಇದ್ದೀನಿ, ನಾನು ದುಡ್ಡು ಕದ್ದಿಲ್ಲ. ಈ ನಿಮ್ಮ ಆಣೆ ಪ್ರಮಾಣಗಳ ಬಗ್ಗೆ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನೋಡಿ ಮಾವ, ಅದರಲ್ಲಿರೋದು 1-2 ರೂಪಾಯಿ ಅಲ್ಲ, 50 ಲಕ್ಷ. ಅಪ್ಪ ಚಂದು, ನನ್ನ ಲೈಫಲ್ಲಿ 25 ಲಕ್ಷನೇ ಒಟ್ಟಿಗೆ ನೋಡ್ದವನಲ್ಲ ನಾನು. ಇನ್ನೇನಾದರೂ 50 ಲಕ್ಷ ನೋಡಿಬಿಟ್ರೆ ಅಲ್ಲೇ ಹಾರ್ಟ್ ಅಟ್ಯಾಕಿ ನೆಗೆದು ಬಿದ್ದು ಹೋಗ್ಬಿಡ್ತಿದ್ದೆ, ಗೊತ್ತಾ? ಅಕಸ್ಮಾತ್ ಇದರಲ್ಲಿ ನಿಮ್ಮ ಕೈವಾಡ ಇದೆ ಅಂತ ಗೊತ್ತಾದರೆ ಈ ಸಾರ್ತಿ ಮಾತ್ರ ನಿಮ್ಗೆ ಎಕ್ಸ್ಕ್ಯೂಸ್ ಸಿಗಲ್ಲ. ನೋಡಿ ಚಂದು, ಹೇಳ್ತಾ ಇದ್ದೀನಲ್ಲ, ನಾನು ದುಡ್ಡು ಗಿಡ್ಡೆಲ್ಲ ಕದ್ದಿಲ್ಲ. ದೇಶನಾದ್ರೂ ನಾನೇ ಕದ್ದೀನಿ ಅಂತ ಪ್ರೂವ್ ಆದರೆ ನಾನೇ ಸರಿ ಮನೆ ಬಿಟ್ಟು ಹೋಗ್ತೀನಿ, ಓಕೆನಾ? ನಾನು ಕದ್ದಾಗಲೇ ಯಾರೂ ನನ್ನ ಮೇಲೆ ಇಷ್ಟೊಂದು ಅನುಮಾನ ಪಟ್ಟಿಲ್ಲ, ಈಗ ಎಲ್ಲರೂ ನನ್ನ ತಿನ್ನಂಗೆ ನೋಡ್ತಾ ಇದ್ದಾರೆ. ನನ್ನ ಕರ್ಮ. ಮನೋಜ್, 50 ಲಕ್ಷ, 50 ಲಕ್ಷ ರೂಪಾಯಿನ 1-2 ಗಂಟೆಲೇ ಕಳ್ಕೊಳ್ಳೋದು ಅಂದರೆ ಅದಕ್ಕಿಂತ ದೊಡ್ಡ ಆಘಾತ ಇದೆಯಾ ಮನೋಜ್? ಹ್ಞೂ, ಕಷ್ಟದಲ್ಲಿದ್ದಾಗ 1 ನಿಮಿಷದಲ್ಲಿ 50 ಲಕ್ಷ ರೂಪಾಯಿ ಹೊಂದಿಸ್ಕೊಡೋದಕ್ಕೆ ನಮಗಿಂತ ಶ್ರೇಷ್ಠರು ಬೇರೆ ಯಾರಾದರೂ ಇದ್ದಾರಕ್ಕೂ. ಐವತ್ತು ಲಕ್ಷ ಅಂದಂಗಾಯ್ತು. ಇದರಲ್ಲಿ ಇವ್ರದ್ದೇನಾದರೂ ಕೈವಾಡ ಇದೆಯಾ? ಕುಮುದ, 50 ಲಕ್ಷದ ಲಾಭ ನಮಗಾಗಿದೆ. ಅದನ್ನೇ ಜೂಜ್ಗಿಟ್ಟು
50 ಕೋಟಿ ಲಾಭ ಮಾಡೋ ದಾರಿನೋ ಅವರೇ ಹುಡುಕೊಟ್ಟಿದ್ದಾರೆ ಇನ್ಮೇಲೆ ನಮ್ಮನ್ನ ತಡೆಯೋರು ಯಾರು ಇಲ್ಲ ಕುಮದ ನಿಜ ಮನೋಜ್ ಈ 50 ಲಕ್ಷ ರೂಪಾಯಿಗೋಸ್ಕರ ಅವರೆಲ್ಲ ಹೇಗೆ ಒದ್ದಾಡ್ತಿದ್ದಾರೆ ಅಂತ ನೋಡ ಆಸೆ ಆಗ್ತಿದೆ ಈಗಾಗಲೇ ರಂಜಿತ್ ಹಣ ಕದ್ದಿರಬೇಕು ಅಂತ ಅವರೆಲ್ಲ ಡಿಸ್ಕಸ್ ಮಾಡ್ತಿರ್ತಾರಲ್ವಾ ಆ ರಾಕ್ಷಸನಿಗೂ ಸರಿಯಾದ ಪಾಠ ಕಲಿಸಿದಾಗ ಆಗುತ್ತೆ ಹೌದು ಅವರೆಲ್ಲ ಏನು ಮಾಡ್ತಿದ್ದಾರೆ ಅಂತ ನೋಡೋಣ ಬಾ 50 ಲಕ್ಷ ಕದ್ದಿರೋ ಪಾಪಿಗಳು ನೀವಾ ಕುಮದ ಬೇಗ ಈ ಬ್ರೀಫ್ ಕೇಸ್ ನ ಎತ್ತಿಡು ಸರಿ लाभ हाँ हमी मर्याद उलियल अकस्मा नाने ब्रीफ केस नाटे अंत इवर प्लेट चेंज मिट्रे मनोज ಕಳ್ತನ ದಾರ ಪೋರಿಸ್ತೀರಾ ಈಗ ಮಾಡ್ತೀನಿ ನೋಡಿ ನಿಮಗೆ ಮಮ್ಮಿ ಇಲ್ಲೇ ಇಟ್ಟಿದ್ದೆ ಮಮ್ಮಿ ಎಲ್ಲ ಹೋಯ್ತೋ ಏನೋ ಚಂದು ನನ್ನ ವಯಸ್ಸಿನ ಮೊದಲನೇ ಜವಾಬ್ದಾರಿನ ನನ್ನಿಂದ ಸರಿಯಾಗಿ ನಿಭಾಯಿಸೋದಕ್ಕಾಗಲಿಲ್ಲ ಒಂದು ಚಿಕ್ಕ ಕೆಲಸ ಅದನ್ನ ಸರಿಯಾಗಿ ನೋಡಿಕೊಳ್ಳೋದಕ್ಕಾಗಲಿಲ್ಲ ಎಲ್ಲಿಟ್ಟೆ ಗೊಂಬೆ ನಿನ್ನ ಕೆಲಸನ ಸರಿಯಾಗಿ ಮಾಡಿರ್ತೀಯ ಆದರೆ ಹಣದ ಬ್ರೀಫ್ ಕೇಸ್ನ ನಿನ್ನ ರೂಮ್ ಇಂದ ತಗೊಂಡು ಹೋದವರು ಯಾರು ಯಾರು ಯಾಕ ಮಮ್ಮಿ ತಗೊಂಡು ಹೋಗ್ತಾರೆ ತಡಿ ಇನ್ನೊಂದು ಸಲ ಸರಿಯಾಗಿ ಹುಡುಕ್ತೀನಿ ಅಕ್ಕಾ ನಿನ್ ರೂಮ್ ನಾಗ ಇಲ್ಲ ಕಣೆ ಸಮಾಧಾನ ಮಾಡ್ಕೋ ಅದು ಎಲ್ಲಿದೆ ಅಂತ ಹುಡುಕಣ ಅನ್ನ ತಿನ್ನೋ ಮನೆಯಲ್ಲಿ ಕನ್ನ ಹಾಕೋ ಕೊಳಕ್ ಬುದ್ಧಿ ಅವರು ಯಾರಿದಾರೋ ಈ ಮನೆಯಲ್ಲಿ ಮಮ್ಮಿ ಮನೆಯವರು ಯಾಕೆ ಕೆಲಸ ಮಾಡ್ತಾರೆ ಕತ್ಯಕ್ಕೆ ಯಾರ್ತನೆ ಧೈರ್ಯ ಇರುತ್ತೆ ಹೇಳು ನೀನು ಸುಮ್ಮನೆ ಏನೋ ಹೇಳಬೇಡ ಮತ್ತೆ ಎಲ್ಲಿ ಹೋಯ್ತೆ ಅದೇ ನನಗೂ ಗೊತ್ತಾಗ್ತಿಲ್ಲ ನಿಂಗೆ ಚಳಪಡಿಸ್ತಿರೋದನ್ನ ನೋಡೋಕಾಗ್ತಿಲ್ಲ ಬಾರೆ ಒಂದು ನಿಮಿಷ ಕೂತ್ಕೋ ಬಾ ಅವಾ ಹೋಯ್ತು ಇಲ್ಲಿ ಇಟ್ಟಿದ್ದಲ್ಲ ಗೊಂಬೆ 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 ಟೆನ್ಷನ್ ಮಾಡ್ಕೋಬೇಡವೆ ಮನೆಯಲ್ಲಿ ಒಂದು ಮೂಲೆನು ಬಿಡದೆ ಇರೋ ಹಾಗೆ ನಾನು ಹುಡುಕ್ತೀನಿ ಅದು ಎಲ್ಲ ಹೋಗಿರಲ್ಲ ಇಲ್ಲೇ ಇರುತ್ತೆ ನಿಮ್ಮ ಬಾಯಿ ಬಾಯಿಲಿ ಗೊಂಬೆ ನಿನ್ನ ಬ್ರೀಫ್ ಕೇಸ್ ತಂದಾಗ ಮನೆಯಲ್ಲಿ ಎಲ್ಲರೂ ಇದ್ರು ತಾನೆ ನನಗದು ಗೊತ್ತಿಲ್ಲ ಮಮ್ಮಿ ಚಂದು ಪಪ್ಪ ಮನೋಜ್ ಇವರು ಮೂವರು ಇರಲಿಲ್ಲ ಅವಾ ನಾನು ಅಡಿಗೆ ಮನೆಯಾಗಿದ್ದೆ ನಾನು ಯಾರನ್ನು ನೋಡಲಿಲ್ಲ ನಿನ್ನ ಬ್ರೀಫ್ ಕೇಸ್ ಇಡುವಾಗ ರೂಮಲ್ಲಿ ಯಾರಿದ್ರು ಯಾರೋ ಇರಲಿಲ್ಲ ಮಮ್ಮಿ ನಾನು ಒಬ್ಬಳೇ ಇದ್ದಿದ್ದು ಬ್ರೀಫ್ ಕೇಸ್ನಲ್ಲಿ ಅಷ್ಟೊಂದು ಕ್ಯಾಶ್ ಇದೆ ಅಂತಲೂ ನನಗೆ ಗೊತ್ತಿರಲಿಲ್ಲ ನಿನಗೆ ಗೊತ್ತಿರಲಿಲ್ಲ ಅಂದ್ರೆ ಅದರಲ್ಲಿ ಹಣ ಇದೆ ಅಂತ ಯಾರು ಗೊತ್ತಿರೋದಕ್ಕೆ ಸಾಧ್ಯ ಅಯ್ಯೋ ನಾನು ಮನೆಗೆ ಬರಬೇಕಾದ್ರೆ ಹಾಲಲ್ಲಿ ಕುಮದ ಚಿಕ್ಕಿ ಸಿಕ್ಕಿದ್ರು
ರಾವಣ ಮೇಲ್ಗಡೆ ಇದ್ದ ಆಮೇಲೆ ರಂಜಿತ್ ಚಿಕ್ಕಪ್ಪನ ಧ್ವನಿ ಕೇಳಿದಂಗ ಆಯ್ತು ಚಿನ್ನು ಹೋಗಿ ರಾಮನ್ ಕರ್ಕೊಂಡು ಬಾ ರಾಮಣ್ಣನ ಯಾಕೆ ಕಷ್ಟನ ಹಂಗೇನಿಲ್ಲ ಬಾ ಕರೀತೀನಿ ತಲೆ ಕೆಡಿಸ್ಕೋಬೇಡಿ ಅಮ್ಮ ಎಲ್ಲಿ ಹೋಗಕ್ಕೆ ಸಾಧ್ಯ ಗೊಂಬೆ ಏನು ಮಾಡ್ತಿದೀಯ ಗೊಂಬೆ ಅಲ್ಲೆಲ್ಲೂ ಇಲ್ಲ ಗೊಂಬೆ ನೀವು ಚಾಪೆ ಕೆಳಗಡೆ ನುಸಿದ್ರೆ ನಾನು ರಂಗೋಲಿ ಕೆಳಗೆ ನುಸಿತೀನಿ ಹಾ ನಾನು ಏನು ಅಂತ ನಿಮಗೆ ಸರಿಯಾಗಿ ಅರ್ಥ ಮಾಡಿಸ್ತೀನಿ ಲಕ್ಷ್ಮೀ ನೀನು ನೀನು ನನ್ನ ಉದ್ಧಾರ ಮಾಡಕ್ಕೆ ಬಂದಿದ್ದೀಯ ತಾನೆ ಹೌದು ಹೌದು ಲಕ್ಷ್ಮೀ ನೀನು ಇಲ್ಲಿದ್ರೆ ಸೇಫ್ ಅಲ್ಲ ನೀನು ನನ್ನ ಜೊತೆ ಬಾ ಸೇಫ್ ಆಗಿ ನೋಡ್ಕೊಂತೀನಿ ಹಾ ಮನೋಜ್ ಏನಾಯ್ತು ಎಲ್ಲಿಗೆ ಹೊರಟೆ ಮೊಬೈಲ್ ಬಿಟ್ಬಿಟ್ಟಿದ್ದೀನಿ ತರ್ತಿದ್ದೀರಿ ಸರಿ ಹ
ಅಯ್ಯೋ ನನ್ನ ಮಗ ಒಳಗ ಬಂದ್ರೆ ಮುಗೀತು ನನ್ನ ಕೈಲಿರೋ ಬ್ರೀಫ್ ಕೇಸ್ ನೋಡಿ ಬಾಯಿ ಬಿಡ್ಕೊಂಡ್ಬಿಡ್ತಾನೆ ಎಲ್ಲರೂ ಬಂದ್ರೆ ನಾನು ಇವತ್ತೇ ಈ ಮನೆಯಿಂದ ಆ ರೈಟ್ ಹೇಳಬೇಕಾಗುತ್ತೆ ಅಯ್ಯೋ ಏನು ಮಾಡೋದು ಏನು ಮಾಡೋದು ಫೋನ್ ರಿಂಗ್ ಆಗ್ತಿದೆ ಅಯ್ಯೋ ಸರಿ ಹೋಯ್ತಿದು ಅದೇನೋ ಹೇಳ್ತಾರಲ್ಲ ಕಂಕ್ಲಲ್ಲಿ ಮಗು ಇಟ್ಕೊಂಡು ಊರು ತುಂಬ ಹುಡುಕಾಡಿದ್ರು ಅಂತ ಹಾಗಾಯ್ತು ನನ್ನ ಕತೆ ಹಲೋ ಹಾಂ ಓಕೆ ಈಗ ಈ ಬ್ರೀಫ್ ಕೇಸ್ ಏನು ಮಾಡ್ಲಿ ಗೊಂಬೆ ಕೈಗೋ ಕೊಟ್ಬಿಡ್ಲ ಎಲ್ ಸಿಕ್ತು ಅಂತ ಕೇಳಿದ್ರೆ ನಾನೇನ ಪೌತ್ರ ಕೊಡ್ಲಿ ಹಾಂ ಮನೋಜ್ ರೂಮಲ್ಲಿತ್ತು ಅಂತ ಹೇಳಿ ಅವ್ರ ಪ್ಲ್ಯಾನ್ ಬಗ್ಗೆ ಹೇಳ್ಬಿಟ್ರೆ ಹೇ ಬೇಡ 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 ಈ ಕುಮದ ಮನೋಜು ಹೆಂಗೆ ಬೇಕಾದ್ರೂ ತಿರ್ಕೊಂಡ್ಬಿಡ್ತಾರೆ ಸರಿ ಇಲ್ಲ ಬೇಡ ಇದವ್ರು ಕೊಟ್ಟಾಗಲ್ಲ ನೀನು ಮಾಡೋದು ಮತ್ತೆ ಇಲ್ಲೇ ಬಿಟ್ಟು ಮನೆನೆಲ್ಲ ಹುಡುಕ್ಸಿ ಅಂತ ಗುಲ್ಲೆಬ್ಸ್ಬಿಡ್ಲ ಇವ್ರು ರೂಮ್ ಹುಡುಕ್ದಾಗ ಸಿಗಾಕೊಂಡ್ಬಿಡ್ತಾರೆ ಹಾಂ ಇದೇ ಸರಿಯಾದ ಐಡಿಯಾ ಹಂಗೆ ಮಾಡಬೇಕು ಕರೆಕ್ಟ್ ಹಿಂಗೆ ಮಾಡ್ತೀನಿ ನಂದ ರೂಮಲ್ಲಿ ಹೆಂಗೆ ಬಂತೋ ಗೊತ್ತಿಲ್ಲ ಅಂದರೆ ಮತ್ತೆ ಎಲ್ಲರೂ ನನ್ನ ಕಡೆಗೆ ನೋಡ್ತಾರೆ ಈ ಕೆಲಸ ನಾನೇ ಮಾಡಿರೋದು ಅಂತ ನನ್ನ ಮೇಲೆ ಅನುಮಾನ ಪಟ್ಬಿಡ್ತಾರೆ ಏನು ಮಾಡೋದು ಹಾಂ ಹೆಂಗೂ ನಾನೇ ಕಳ್ಳ ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ ನಾನೇ ಇದನ್ನು ಇಟ್ಕೊಂಬಿಟ್ರೆ ಹೆಂಗೆ ಕರೆಕ್ಟ್ ಕರೆಕ್ಟ್ ಇದೇ ಸರಿ ಈ ಲಕ್ಷ್ಮಿನ ನಾನು ನನ್ನಿಂದ ಕೈ ಜರೋಗಕ್ಕೆ ಬಿಡ್ಲೇಬಾರ್ದು ಎಸ್ ಇದೇ ಸರಿ ಓಹೋ ಲಕ್ಷ್ಮಿ ರಾಮಣ್ಣ ಮಧ್ಯಾಹ್ನ ಇಟ್ಟಿರೋ ವಸ್ತು ಕಾಣ್ತಿಲ್ಲ ಅಂದ್ರೆ ಏನರ್ಥ ಚಿನ್ನು ಮನೇಲಿ ಅಷ್ಟೊಂದು ದುಡ್ಡು ಕಳೆದೋಗೋಕೆ ಸಾಧ್ಯನೇ ಇಲ್ಲ ಅಕ್ಕ ಅಲ್ಲೇ ಎಲ್ಲೋ ಎತ್ತಿಟ್ಬಿಟ್ಟು ಮರ್ತಿರ್ಬೇಕು ಸರಿಯಾಗಿ ಹೋಗಿ ಹುಡುಕಿ ರಾಮಣ್ಣ ಎಲ್ಲ ಕಡೆ ಹುಡುಕಿದ್ವಿ ಎಲ್ಲೂ ಸಿಗ್ಲಿಲ್ಲ ಅಕ್ಕನ ರೂಮ್ ಎಲ್ಲ ಹುಡುಕಿದ್ವಿ ಗೊತ್ತಾ ಚಿನ್ನು ಅಕ್ಕ ರೂಮಲ್ಲಿ ಇಟ್ರಂತೋ ಅಲ್ಲಲ್ಲಿ ಇಲ್ಲ ನಿನ್ನ ರೂಮಲ್ಲಿ ಬಿಟ್ರಂತೋ ಅತಿ ಆಯ್ತು ನಿಂದು ರಾಮಣ್ಣ ನಾನು ಹೇಳ್ತಿಲ್ವಾ ಇಲ್ಲಿ ಅಕ್ಕ ಅವ್ಳ ರೂಮ್ನಾಗೆ ಇಟ್ಲು ಅಂತ ಸರಿ ಇದೆಲ್ಲ ಬಿಡು ಅವ ಕರೀತದರ್ ಬಾ ನನ್ನನ್ನ ಯಾಕೋ ಮತ್ತದೇ ಪ್ರಶ್ನೆ ಮಾಡೋದು ನೋಡು ಹಣ ಕಾಣ್ತಿಲ್ಲ ರಾಮಣ್ಣ ಎಲ್ಲರೂ ಕೇಳ್ತಿದ್ದಾರೆ ನಿನ್ನೂ ಕೇಳಕ್ಕೆ ಅಂತ ಕರೆದಿರ್ಬೇಕು ಬಾ ಓಹೋ ನಾನು ತಗೊಂಡಿದ್ದೀನಿ ಅಂತನಾ ಅಪ್ಪ ದೇವ್ರೆ ನೀನು ತಗೊಂಡಿದ್ಯಾ ಅಂತ ಅಲ್ಲ ರಾಮಣ್ಣ ಸುಮ್ಮನೆ ಬರ್ತೀಯಾ ಅಲ್ಲಿ ಅಷ್ಟೊಂದು ದುಡ್ಡು ಹೋಗಿದ್ಯಲ್ಲ ಅಂತ ಅಕ್ಕ ಕಂಗಲ ಕೂತಿದ್ದಾಳೆ ನೀನು ಇಲ್ಲಿ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ನನ್ನ ತಲೆ ತಿನ್ನು ಅಯ್ಯೋ ನಾನೇನು ತಲೆ ತಿಂತಿಲ್ಲಮ್ಮ ಇರ್ಬೋದೇನೋ ಅಂತ ಹೇಳಿದೆ ಅಷ್ಟೇ ರಾಮಣ್ಣ ಅಕ್ಕ ಯೋಗ ಮುಗಿಸ್ಕೊಂಡು ಮಧ್ಯಾಹ್ನ ಅವ್ರ ಜೊತೆಯಾಗಿ ಮನೆಗೆ ಬಂದರು ಅವ್ರು ದುಡ್ಡೆತ್ತಿಡು ಅಂತ ಕೊಟ್ಟರು ಅಕ್ಕ ಅವ್ಳು ಬಟ್ಟೆ ಇಡೋ ಜಾಗದಾಗೇನೆ ಆ ಡಬ್ಬನಲ್ಲಿ ಇಟ್ಟಿದ್ದಾಳೆ ಇವಾಗ ಅವ್ರು ಹಣ ಕೇಳಿದ್ರು ಇಲ್ವಂತೆ ಅಲ್ಲ ರಾಮಣ್ಣ ಒಂದೆರಡು ಗಂಟೆಯಲ್ಲಿ ಅಕ್ಕ ತಾನೇ ಇಟ್ಟಿರೋ ವಸ್ತು ಮರ್ತೋಗೋಕ್ಕಾಗತ್ತಾ ಹೇಳು 50 ಲಕ್ಷ ಅಂತ ಹೇಳ್ತಿದ್ರು ರಾಮಣ್ಣ ನನ್ನ ಕೈ ಕಾಲ ಆಡ್ತಿಲ್ಲ ಅಯ್ಯೋ ದೇವ್ರೆ ಅಷ್ಟೊಂದು ದೊಡ್ಡ ಮೊತ್ತನ ಚಿನ್ನು ಕದ್ದಿದ್ರೆ ರಂಜಿತ್ ಮಾವನೇ ಕದ್ದಿರ್ತಾನೆ ಅದೆಲ್ಲ ನನಗೆ ಗೊತ್ತಿಲ್ಲ ಸರಿ ಬಾ ನಾನು ಹೋಗ್ಬಿಟ್ಟು ರಂಜಿತ್ ಮಾವನ ರೂಮ್ನ ಚೆಕ್ ಮಾಡ್ತೀನಿ ಆ ಸೂಟ್ ಕೇಸ್ ಎಲ್ಲಿದೆ ಅಂತ ನೋಡ್ತೀನಿ ಏ ರಾಮಣ್ಣ ಅವ್ರ ರೂಮ್ನಾಗ ಹ್ಞೂ ಸಿಕ್ಕರೆ ಅಲ್ಲೇ ಸಿಗ್ಬೇಕು ಬೇಡ ಹೇಳ್ತಾ ಇದ್ದೀನಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅವ್ರನ್ನಾಗ ಆರೋಪ ಮಾಡಿದೆ ಅಂತ ನಿನ್ಗೇನಾದ್ರೂ ಆದಿತ್ತು ನಾನು ಹುಷಾರಾಗೇ ಹುಡುಕ್ತೀನಿ ರಂಜಿತ್ ಮಾವನ್ಗೆ ಅನುಮಾನನೇ ಬರಬಾರ್ದು ಹಾಗೆ ಹುಡುಕ್ತೀನಿ ಆಯ್ತಾ ಎಂಥ ಕೆಲಸ ಆಗೋಯ್ತು ಗೊಂಬೆ ನನಗೆ ನಂಬೋದಿಕ್ಕೆ ಆಗ್ತಾ ಇಲ್ಲ
कर्म बेजवाबारे आगे मम्मी ನಿನಗಾಗ್ಲಿ ಚಿನ್ನುಗಾಗ್ಲಿ ಕರೆದು ಕೊಟ್ಟಿದ್ದಿದ್ರೆ ಈ ಪ್ರಾಬ್ಲಮ್ ಇರ್ತಿರಲಿಲ್ಲ ಗೊಂಬೆ ಕದಿಯವರು ಯಾರು ಇಟ್ರು ಎಲ್ಲೇ ಇಟ್ರು ಕದ್ದೆ ಕದಿತಾರೆ ನಾನು ಇಟ್ರೇನು ನೀನು ಇಟ್ರೇನು ಚಿನ್ನು ಇಟ್ರೇನು ಪ್ರಶ್ನೆ ನಿನ್ನ ಬೇಜವಾಬ್ದಾರಿ ತೋರಿಸ್ದೆ ಅಂತ ಅಲ್ಲ ಪ್ರಶ್ನೆ ಇರೋದು ನಿನ್ನ ಕಬೋರ್ಡ್ ನಲ್ಲಿ ಇದ್ದ ಬ್ರೀಫ್ ಕೇಸ್ ನ ಯಾರು ಎತ್ತಿಕೊಂಡು ಹೋದ್ರು ಅಂತ ಮಮ್ಮಿ ಯಾರ ಮೇಲೆ ಅನುಮಾನ ಪಡಲಿ ಎಲ್ಲರೂ ಮನೆಯವರ ತಾನೆ ಗೊಂಬೆ ಇದು ಮನೆಯವರದೇ ಕೆಲಸ ಆದ್ರೆ ಅದು ಯಾರು ಅಂತ ಗೊತ್ತಾಗಬೇಕು ಅಷ್ಟೇ ಕೈಲಾಶ್ ಹ್ಯಾಂಡಲ್ ಮಾಡ್ತಾ ಇರೋ ಮೊದಲನೇ ಕೆಲಸನೇ ಹೀಗ ಆಗೋಯ್ತಲ್ಲ ಛೇ ಇಲ್ಲ ಇಲ್ಲ ಕೈಲಾಶ್ ಆಫೀಸ್ ಗೆ ಹೋಗಿ ಜಾಯಿನ್ ಆಗಿ ಒಂದು ವಾರದಲ್ಲೇ ಇದ್ದ ದೊಡ್ಡ ಪ್ರಾಜೆಕ್ಟ್ ನ ರೆಡಿ ಮಾಡಿದ್ದಾರೆ ಚಂದು ಬಿಸ್ನೆಸ್ ಗೆ ಹೊಸ ಅರ್ಥನೇ ಕೊಟ್ಟಿದ್ದಾರೆ ಇದು ತಪ್ಪೋಗಬಾರದು ಇದು ಹಾಳಾಗಬಾರದು ಎಲ್ಲೋಯ್ತು ಹಣ साध्य मनेले हुडकण हेग सिगुत्ते मम्मी नन्निंद पप्पा हर्ट आद्रु चंदनु हर्ट मार्कोंडिदाने वरल्लि एनेल्ल आगोय्तु